हाय नमस्ते, नानू प्रशांत मोटगी निम्म जोते PSI एग्जाम गोस्करा नीवु कष्ट पड़ता इरुवंता ट्रांसलेशन गे वंदिष्टु विटामिन्स वंदिष्टु टैबलेट्स वंदिष्टु प्रोटीन्स गळन्नु तेगेदुकोंडु बर्तेनि बंदिदीनि। टिप्स टू ट्रांसलेशन अ सिंपल मंत्र फॉर भाषांतर। माय डियर फ्रेंड्स, ई सिंपल मंत्र फॉर भाषांतर अंतंद्रे ಈ ಪಿ ಎಸ್ ಐ ಟ್ರಾನ್ಸ್ಲೇಷನ್ಗೆ ಏನು ಬೇಕಲ್ಲ, ಸಿಂಪಲ್ ಆಗಿ ಏನು ಟೆಕ್ನಿಕ್ಸನ್ನು ಬಳಸಬೇಕಲ್ಲ, ಅದನ್ನು ಬಳಸ್ಕೊತ ಹೋಗೋಣ. ಅದಕ್ಕಿಂತ ಮುಂಚೆ ಲೆಟ್ ಮೀ ವೆಲ್ಕಮ್ ಟು ಆಲ್ ಆಫ್ ಯು ಟು ದ ಪ್ಲಾಟ್ಫಾರ್ಮ್ ಆಫ್ ಅನ್ ಅಕಾಡೆಮಿ. ಕ್ರ್ಯಾಕ್ ಆಲ್ ಕರ್ನಾಟಕ ಎಕ್ಸಾಮ್ಸ್ ವಿತ್ ಅಸ್. ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ಸ್. ಅಡ್ವಾಂಟೇಜಸ್ ಆಫ್ ಅನ್ ಅಕಾಡೆಮಿ ಸಬ್ಸ್ಕ್ರಿಪ್ಷನ್. ಸೊ ಈ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ನಿಮಗೆ ಗೊತ್ತೇ ಇದೆ, ಸಾಕಷ್ಟು ಜನ ನೀವು ನೋಡ್ತಾ ಇದ್ದೀರಿ, ಪ್ಲಾಟ್ಫಾರ್ಮ್ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿದ್ದೀರಿ ಅಂತ ಅನ್ಕೊಳ್ತೀನಿ. ಸೊ ಈ ನಿಮಗೆ ಬೇಕಾದಂಥ ಶೆಡ್ಯೂಲ್ ವರ್ಕ್ ಆಗುವಂಥ ಒಂದು ಸಿಸ್ಟಮ್ ಇರುತ್ತೆ. ಎನಿ ಟೈಮ್ ಎನಿವೇರ್ ನೀವು ಕಲಿಬಹುದು, ಮತ್ತು ಜೊತೆಗೆ ಲೈವ್ ಟೆಸ್ಟ್ ಮತ್ತು ಕ್ವಿಜಸ್ಗಳನ್ನು ಅಟೆಂಡ್ ಮಾಡಬಹುದು. ಡಿಟೇಲ್ ಸ್ಟಡಿ ಮತ್ತು ಅನಾಲಿಸಿಸ್ ನಿಮ್ಮದು ರಿಪೋರ್ಟನ್ನು ಸಿಗುತ್ತೆ, ಜೊತೆಗೆ ಡೌಟ್ ಕ್ಲಾರಿಫೈಯಿಂಗ್ ಸೆಷನ್ಸ್ ಕೂಡ ಇರ್ತವೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಅನ್ ಅಕಾಡೆಮಿ ಸಬ್ಸ್ಕ್ರಿಪ್ಷನ್. ಆ್ಯಂಡ್ ಬಿಸೈಡ್ಸ್ ದ್ಯಾಟ್ ದೇರ್ ಆರ್ ಸಮ್ ಡಿಫ್ರೆಂಟ್ ಪ್ರೈಸ್ ಲಿಸ್ಟ್. ಸೊ 1 ಮಂತ್, 3 ಮಂತ್, 6 ಮಂತ್, 12 ಮಂತ್, 24 ಮಂತ್, ನಿಮಗೆಲ್ಲ ಗೊತ್ತೇ ಇದೆ ಇದ್ರ ಬಗ್ಗೆ. ಸೊ PMK10 ಈಸ್ ಮೈ ಪ್ರೊಮೋ ಕೋಡ್ ಆ್ಯಂಡ್ ಯು ಕ್ಯಾನ್ ಐ ಥಿಂಕ್ ಸಬ್ಸ್ಕ್ರೈಬ್ ಎನಿ ಮೇ ಬಿ 1 ಇಯರ್ ಆರ್ 12 ಮಂತ್ಸ್, ಸಾರಿ 24 ಮಂತ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಗೋ ಟು ಟಿಪ್ಸ್ ಟು ಟ್ರಾನ್ಸ್ಲೇಷನ್. ನಾವು ಬಹಳ ಜನ ಏನು ಮಾಡ್ತೀವಿ ಅಂದರೆ ಏನು ಮಾಡಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಲೆಟ್ಸ್ ನಾಟ್ ಡೂ ದಿಸ್ ಅಂದರೆ ಏನನ್ನು ಮಾಡಬಾರದು ಅನ್ನುವುದು ಕೂಡ ಏನು ಮಾಡುವುದೇ ಅಂತ ನಾ ಅರ್ಥ. ಇಂಗ್ಲೀಷ್ನಲ್ಲಿ ಒಂದು ಕಡೆ ಹೇಳ್ತಾರೆ, ಏನು, ನಾಟ್ ಟೇಕಿಂಗ್ ಅ ಡಿಸಿಷನ್ ಈಸ್ ಆಲ್ಸೋ ಅ ಡಿಸಿಷನ್. ಸೊ PSI ಟ್ರಾನ್ಸ್ಲೇಷನ್ಗೆ ಮುಂಚಿತವಾಗಿ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಏನು ಮಾಡಬಾರ್ದು ಅನ್ನೋದು ಬಹಳ ಮುಖ್ಯ. ಸೊ ನಂಬರ್ 1, ನೋ ನೀಡ್ ಟು ಗೆಟ್ ಪ್ಯಾನಿಕ್. ಪ್ಯಾರಾಗ್ರಾಫ್ ನೋಡಿದ ತಕ್ಷಣ ಗಾಬರಿ ಆಗಿಬಿಡೋದು ದಯವಿಟ್ಟು ಮಾಡಬೇಡಿ. ದೇರ್ ಈಸ್ ನೋ ನೆಸೆಸಿಟಿ ಆಫ್ ಗೆಟಿಂಗ್ ಪ್ಯಾನಿಕ್. ಪ್ಯಾರಾಗ್ರಾಫ್ ನೋಡಿದ್ರೆ ಗಾಬರಿ ಯಾಕಾಗ್ತೀವಿ ಅಂದರೆ ನಾವು ಸ್ಟಡಿ ಮಾಡಿರಲ್ಲ ಅಥವಾ ಪ್ರಿಪ್ರೇಷನ್ ಮಾಡಿರಲ್ಲ. ಸೊ ಅದೆಲ್ಲ ಬೇಕಾಗತ್ತೆ, ಅದು ಇಲ್ಲ ಅಂತಂದರೆ ಸ್ವಲ್ಪ ಗಾಬರಿ ಆಗುತ್ತೆ. ಬಟ್ ಅವೆಲ್ಲ ಆಗಬಾರ್ದು ಅಂದರೆ ನಾವು ಹೇಳೋ ಟಿಪ್ಸನ್ನು ನೀವು ಫಾಲೋ ಮಾಡ್ತೀರಿ. ಸೊ ಫಸ್ಟಿಗೆ ಏನಪ್ಪ ಅಂದರೆ, ಈ ಟ್ರಾನ್ಸ್ಲೇಷನ್ ಪ್ಯಾರಾಗ್ರಾಫ್ ನೋಡಿದ ತಕ್ಷಣ ಪ್ಯಾನಿಕ್ ಆಗಬಾರ್ದು, ಟೆನ್ಷನ್ ತಗೋಬಾರ್ದು. ನೋ ಮಚ್ ಗ್ರಾಮರ್ ರಿಕ್ವೈರ್ಡ್ ಆರ್ ನೋ ಟೆನ್ಷನ್ ಆಫ್. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಾವು ಭಾಳ ಜನ ಅನ್ಕೊಡ್ತೀವಿ, ಏನು, ನಾನು ಭಾಳಷ್ಟು ಗ್ರಾಮರ್ ಕಲಿಬೇಕು, ಎಲ್ಲ ಟೆನ್ಸಸ್ಗಳನ್ನು ಕಲಿಬೇಕು, ಹಾಗೆ ಹೀಗೆ ಅಂತ ಏನೋ ತಲೆಯಲ್ಲಿ ತುಂಬಿಕೊಂಡು ಎಲ್ಲವನ್ನು ಬ್ಲಾಕ್ ಮಾಡ್ಕೊಂಡ್ಬಿಡ್ತೀವಿ. ಎಲ್ಲ ಅಂದ್ಕೊಂಡಾಗ ಸ್ವಿಚ್ ಆಫ್ ಆಗುತ್ತೆ ನಮ್ಮ ಮೈಂಡು. ಸೊ ವಾಟ್ ವಿ ಶುಡ್ ಆಲ್ವೇಸ್ ಥಿಂಕ್ ಇಸ್, ಭಾಳಷ್ಟು ಗ್ರಾಮರ್ ಅವಶ್ಯಕತೆ ಇಲ್ಲ, ಭಾಳಷ್ಟು ಟೆನ್ಷನ್ನು ಟೆನ್ಸಸ್ ಬಗ್ಗೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ಏನು ಮಾಡಬೇಕು ನೋಡೋಣ. ಲೆಟ್ಸ್ ಸಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲೆಟ್ಸ್ ನಾಟ್ ಡೂ ದಿಸ್ ಅಲ್ಲಿ ಏನಪ್ಪ ಅಂದರೆ, ನೋ ವರ್ಲ್ಡ್ ಟು ವರ್ಲ್ಡ್ ಟ್ರಾನ್ಸ್ಲೇಷನ್. ಒಂದು ಕನ್ನಡದ ಶಬ್ದಕ್ಕೆ ನಾವು ಸಡನ್ಲಿ ಏನು ಮಾಡ್ತೀವಿ ಅಂದರೆ ಇಂಗ್ಲೀಷ್ ಶಬ್ದವನ್ನು ಹುಡುಕಾಡಲಿಕ್ಕೆ ಹೋಗ್ಬಿಡ್ತೀವಿ, ಅದನ್ನೇ ಸೇಮ್ ನಾವು ಇಂಗ್ಲೀಷ್ನಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ಮಿಸ್ಟೇಕ್ ಮಾಡಲೇಬಾರದು, ದಿಸ್ ಮಿಸ್ಟೇಕ್ ಮಸ್ಟ್ ನಾಟ್ ಬಿ ಡನ್. ವರ್ಲ್ಡ್ ಟು ವರ್ಲ್ಡ್ ಮಾಡಲೇಬಾರದು. ಭಾಷಾಂತರ ಅಂತಂದರೆ ಅದಕ್ಕೊಂದು ಸಿಂಪಲ್ ಮಂತ್ರ ಇರುತ್ತೆ, ಭಾವಾರ್ಥವನ್ನು ತೆಗೆದುಕೊಂಡು ಬರಬೇಕು. ಆ ಒಂದು ಕನ್ನಡ ಪ್ಯಾರಾಗ್ರಾಫನ್ನು ಚೆನ್ನಾಗಿ ಓದಿ ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೋಬೇಕು. ನೀವು ಒಂದು ಯಾವುದೋ ಒಂದು ಮೂವಿ ನೋಡಿ ಆ ಸ್ಟೋರಿಯನ್ನು ಹೇಗೆ ಹೇಳ್ತಿರಲ್ಲ ಆ ರೀತಿ ಮಾಡಬೇಕು. ಅದಕ್ಕೆ ಒಂದು ತಿಳ್ಕೊಳ್ಳಿ, ವರ್ಲ್ಡ್ ಟು ವರ್ಲ್ಡ್ ಟ್ರಾನ್ಸ್ಲೇಷನ್ ಬೇಡ. ನೋ ನೆಗ್ಲಿಜೆನ್ಸ್. ಏನು ನೆಗ್ಲಿಜೆನ್ಸ್ ಅಂದರೆ ಅಲಕ್ಷ್ಯ ಮಾಡೋದು. ನಾನು PSI ಎಕ್ಸಾಮ್ ಓದ್ತಿದ್ದೀನಿ ಅಂತ ಅಂದ್ಕೊಂಡು ಏನೋ ದೊಡ್ಡೊಂದು ಇದಿಟ್ಕೊಂಡು ತಲೆ ಮೇಲೆ ಕಿರೀಟ ಹಾಕೊಂಡಿರೋದೆ ಬೇರೆ ಸಬ್ಜೆಕ್ಟ್ ಎಲ್ಲ ಕಾನ್ಸಂಟ್ರೇಟ್ ಮಾಡೋದು, ಟ್ರಾನ್ಸ್ಲೇಷನನ್ನು ಅಲಕ್ಷ್ಯ ಮಾಡಿಬಿಡೋದು. ಆಮೇಲೆ ನೋಡಿದ್ರೆ ಆಯ್ತು ಬಿಡು ಅಂತ ಅಲಕ್ಷ್ಯ ಮಾಡ್ತೇವಲ್ಲ, ಅದನ್ನು ಮಾಡಬಾರ್ದು. ಅದೇ ಹೇಳ್ತದೆ ನೆಕ್ಸ್ಟ್ ಪಾಯಿಂಟ್ ಏನು, ನೋ ಚಲ್ತಾ ಹೈ ಆಟಿಟ್ಯೂಡ್. ಲೆಟ್ ಇಟ್ ಬಿ, ನಡೆಯುತ್ತೆ ಬಿಡಿ, ಇರಲಿ ಮಾರಾಯ, ಆಮೇಲೆ ನೋಡೋಣ ಬಿಡು ಅಂತೀವಲ್ಲ ಅನ್ನಬಾರ್ದು. ಚಲ್ತಾ ಹೈ ಆಟಿಟ್ಯೂಡ್ ಅಂದರೆ ಏ ನೋಡೋಣ ಬಿಡಪ್ಪ, ಟ್ರಾನ್ಸ್ಲೇಷನ್ ಆಮೇಲೆ ಒಂದು ವಾರ ಮಾಡಿದ್ರೆ ಆಯಿತು, ನಿಮಗೆ ತೊಂದರೆ ಆಗುತ್ತೆ ಆಮೇಲೆ. ಅದಕ್ಕೆ ಏನು ಮಾಡಬೇಕು, ಮೊದಲಿಂದನೇ ಅದಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಬೇರೆ ಸಬ್ಜೆಕ್ಟಿಗೆ ಹೇಗೆ ನೀವು ಟೈಮನ್ನು ಸ್ಪೆಂಡ್ ಮಾಡ್ತೀರಿ, ಇನ್ವೆಸ್ಟ್ ಮಾಡ್ತೀರಿ, ಸಿಮಿಲರ್ಲಿ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ಫಾರ್ ದಿಸ್ ಆಲ್ಸೋ. ಫಿಸಿಕಲ್ ಎಕ್ಸಾಮ್ ಆದಮೇಲೆ ನೋಡೋಣ ಬಿಡು ಅಂತ ಭಾಳ ಜನ ಹೇಳ್ತಾರೆ, ನಾನು ಇದನ್ನು ಕೇಳಿದ್ದೀನಿ, ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್.
ಫಿಸಿಕಲ್ ಎಕ್ಸಾಮ್ ಯಾವಾಗೈತಲ್ಲ ಅದಾದ್ಮೇಲೆ ನೋಡೋಣ ಅಂತ ಆತರ. ಅದಾದ್ಮೇಲೆ ನೋಡೋಣ ಅಂದರೆ ಅದು ಹೇಳ್ತದೆ ನಾನು ನಿನ್ನ ಕೈ ನೋಡ್ಕೊಳ್ತೀನಿ ಎಕ್ಸಾಮ್ನಲ್ಲಿ ಅಂತ ಹೇಳಿ. ಅದಕ್ಕೆ ಸೊ ಫ್ರಮ್ ದ ಬಿಗಿನಿಂಗ್ ವೆನ್ ಯು ಅಪಿಯರ್ ಫಾರ್ ವೆನ್ ಯು ಅಪ್ಲೈ ಫಾರ್ ದ ಎಕ್ಸಾಮಿನೇಷನ್ ವೆನ್ ಯು ಅಪ್ಲೈ ಅಪ್ಲಿಕೇಶನ್ ಏನು ಹಾಕ್ತಿರಲ್ಲ ಅವಾಗೇ ಒಂದು ಟೈಮ್ ಟೇಬಲ್ ಮಾಡಿಕೊಂಡಾಗ ಟ್ರಾನ್ಸ್ಲೇಷನ್ಗೂ ಟೈಮ್ ಕೊಡಬೇಕು. ಇದೆಲ್ಲ ಮಾಡಬಾರ್ದು ಅನ್ನೋ ಒಂದು ಲಿಸ್ಟು. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಪಾಯಿಂಟ್. ಲೆಟ್ಸ್ ಡೂ ದಿಸ್. ಏನನ್ನು ಮಾಡಬೇಕು ಟ್ರಾನ್ಸ್ಲೇಷನ್ಗೆ? ಏನು ಮಾಡಬೇಕು ಹಾಗಾದರೆ? ಏನನ್ನು ಮಾಡಬಾರ್ದು ಅಂತ ತಿಳ್ಕೊಂಡಿವಿ, ಈಗ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ವರ್ಬ್ ಐಡೆಂಟಿಫಿಕೇಶನ್ ಪ್ಲಸ್ ವೊಕ್ಯಾಬ್ಯುಲರಿ ಈಸ್ ಈಕ್ವಲ್ ಟು ಸೆಂಟೆನ್ಸ್ ಫಾರ್ಮೇಷನ್. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ವಾಕ್ಯ ನೋಡಿದ ತಕ್ಷಣ ವರ್ಬ್ ಯಾವುದಿದೆ, ಕನ್ನಡದಲ್ಲಿ ವರ್ಬ್ ಯಾವುದಿದೆ ಅಂತ ಗೊತ್ತು ಮಾಡ್ಕೋಬೇಕು ಮೊದಲು. ಆಮೇಲೆ ವೊಕ್ಯಾಬ್ಯುಲರಿ ನೋಡ್ಕೋಬೇಕು, ಲಿಸ್ಟ್ ಮಾಡಬೇಕು. ಎರಡನ್ನು ಸೇರಿಸಿದಾಗ ನಮಗೆ ಸಿಗುತ್ತೆ ಏನು? ಸೆಂಟೆನ್ಸ್ ಫಾರ್ಮೇಷನ್, ವಾಕ್ಯ ರಚನೆ ಆಗತ್ತೆ. ಸೊ ಈ ಸೆಂಟೆನ್ಸ್ ಫಾರ್ಮೇಷನ್ ನಮಗೆ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ವೊಕ್ಯಾಬ್ಯುಲರಿಯನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಸೆಂಟೆನ್ಸ್ ಫಾರ್ಮೇಷನನ್ನು ಹ್ಯಾಂಗ್ ಮಾಡಬೇಕು, ಗ್ರಾಮರ್ ಹ್ಯಾಂಗ್ ಇಂಪ್ರೂವ್ ಮಾಡ್ಕೋಬೇಕು. ಇದೇ ಟೆನ್ಷನ್ ಒಳಗೆ ನಾವು ಟೈಮನ್ನು ವೇಸ್ಟ್ ಮಾಡ್ಕೊಂಡು ಬಿಡ್ತೀವಿ. ಅರ್ಥ ಮಾಡಿಕೊಂಡು ಚೆನ್ನಾಗಿ ಮಾಡಿದರೆ ಹಾದಿ ಸರಳ, ಸುಗಮ, ಸುಲಭ. ಸೊ ವರ್ಬನ್ನು ಐಡೆಂಟಿಫೈ ಮಾಡೋದು ಏನು, ಹೇಗೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. V1, V2, V3, V4, V5 ಕಾನ್ಸೆಪ್ಟ್, ದಟ್ ಈಸ್ ಸಫಿಷಿಯಂಟ್. ನೀವು ಕೇಳಿರೋ ಏನು ಗೊತ್ತಿಲ್ಲ ನನಗೆ. ವಿ ಅಂದರೆ ವರ್ಬ್. ಗ್ರಾಮರ್ ಪುಸ್ತಕದಲ್ಲಿ ಅಥವಾ ಗೂಗಲ್ನಲ್ಲಿ ನೀವೇನು ಮಾಡಿರ್ತೀರಿ, V1, V2, V3 ಕೇಳಿರ್ತೀರಿ. ಬಟ್ ಮೈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ R&D ಮಾಡ್ತಾ ಇದ್ದೀನಿ ನಾನು, ಇಂಗ್ಲೀಷ್ ಕಲಿಯೋರಿಗೆ ಸಿಂಪಲ್ ಆಗಿ ಇಂಗ್ಲೀಷ್ ಕಲಿಸೋದು ಹೇಗೆ ಅಂತ ಅಂದ್ಕೊಂಡಾಗ V4 ಮತ್ತು V5 ನಿಮಗೆ ಹೇಳಿಕೊಟ್ರೆ ಈ ಕಾನ್ಸೆಪ್ಟ್ ನಿಮ್ಮನ್ನು ಕಾನ್ಫಿಡೆಂಟ್ ಮಾಡುತ್ತೆ. ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಬಂದು ಓ ಇಂಗ್ಲೀಷ್ ಅಂದರೆ ಇಷ್ಟೇನಾ ಅನ್ನುವಂಥ ಒಂದು ಮನಸ್ಥಿತಿ ಬೆಳೀಬೇಕು, ಆ್ಯಟಿಟ್ಯೂಡ್ ಬೆಳೀಬೇಕು. ಅದಕ್ಕೆ V1, V2, V3, V4, V5 ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ಏನು ಅಂತ ಮುಂದೆ ಹೇಳ್ತೀನಿ. ರೀಡ್ ಪ್ಯಾರಾಗ್ರಾಫ್ ವೆಲ್ ಆ್ಯಂಡ್ ಲಿಸ್ಟ್ ಔಟ್ ದ ವರ್ಡ್ಸ್. ಒಂದು ಪ್ಯಾರಾಗ್ರಾಫನ್ನು ನೋಡಿದಾಗ ಏನು ಮಾಡಬೇಕು, ಏನನ್ನು ಮಾಡಬೇಕು ಅಂತಿದೆಯಲ್ಲ. ಸೊ ಏನು ಮಾಡಬೇಕು, ರೀಡ್ ದ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫನ್ನು ಚೆನ್ನಾಗಿ ಓದಬೇಕು, ವೊಕ್ಯಾಬ್ಯುಲರಿಯನ್ನು ಲಿಸ್ಟ್ ಮಾಡಬೇಕು. ಆ ವೊಕ್ಯಾಬ್ಯುಲರಿಗೆ ಕನ್ನಡದಲ್ಲಿ ಇಂಗ್ಲೀಷ್ ಇದೆ ಅಂತ ಒಂದು ತೊಗೊಳ್ತೀರಿ. ಆದರೆ ಪ್ರತಿಯೊಂದು ಲಿಸ್ಟ್ ಮಾಡಿದಂಥ ಶಬ್ದ ಪ್ಯಾರಾಗ್ರಾಫ್ನಲ್ಲಿ ಬರಬೇಕಂತೇನಿಲ್ಲ. ಅರ್ಥ ಬಂದರೆ ಸಾಕು ಅಂತ ನಾನು ಹೇಳ್ತೀನಿ, ಮೇಲೆ ಮೇಲೆ ಇದನ್ನು ಹೇಳ್ಕೊಳ್ತೀನಿ. ನಾನು ಮುಂದೆ ಒಂದಿಷ್ಟು ಪ್ಯಾರಾಗ್ರಾಫ್ ನಿಮ್ಗೆ ತೋರಿಸ್ತೀನಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟ್, ಟೇಕ್ ಕೇರ್ ಆಫ್ ಪ್ರಪೋಸಿಷನ್ಸ್ ಆರ್ ಕಂಜಂಕ್ಷನ್ಸ್. ನಾಟ್ ಮೆನಿ ಆರ್ ಯೂಸ್ಡ್. ಕೆಲವು ಕಡೆ ಪ್ರಪೋಸಿಷನ್ಸ್ ಬರ್ತವೆ, ಕಂಜಂಕ್ಷನ್ಸ್ ಬರ್ತವೆ. ಏನಪ್ಪ ಅಂದರೆ ಡ್ಯೂರಿಂಗ್ ಅಂತ ಬರ್ತದೆ, ಫಾರ್, ಟು, ಇನ್, ಆಟ್, ಇನ್ ಸ್ಪೈಟ್ ಆಫ್, ದೆನ್ ಕೆಲವು ಶಬ್ದಗಳು ಹೆಂಗಪ್ಪ ಅಂದರೆ ವಿತ್ ರಿಗಾರ್ಡ್ಸ್ ಟು ಅಥವಾ ವಿತ್ ಇನ್ ರಿಲೇಷನ್ ಟು ಅಥವಾ ರಿಲೇಟೆಡ್ ಟು ಅಂತ ಹಿಂಗೇನೆ ಬರ್ತವೆ. ಈ ಕೆಲವು ಶಬ್ದಗಳನ್ನು ನಾವು ಅರ್ಥ ಮಾಡಿಕೊಂಡು ಹೇಗೆ ಬಳಸಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮ ಟ್ರಾನ್ಸ್ಲೇಷನ್ ಗ್ರಾಫ್ ಏರುತ್ತೆ. ಸೊ ಪ್ರಪೋಸಿಷನ್ಸ್ ಕಂಜಂಕ್ಷನ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಅಂದರೆ ಫಾರ್ ಅನ್ನು ಎಲ್ಲಿ ಬಳಸಬೇಕು, ಟು ಅನ್ನು ಎಲ್ಲಿ ಬಳಸಬೇಕು, ಇನ್ ಅಂದರೆ ಏನು, ಆಟ್ ಅಂದರೆ ಎಲ್ಲಿ ಬರುತ್ತೆ. ದಿಸ್ ಈಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ದೀಸ್ ಆರ್ ಇಂಪಾರ್ಟೆಂಟ್. ಏನು, ಈಸ್, ಆರ್, ಹ್ಯಾಸ್, ಹ್ಯಾವ್, ವಾಸ್, ವೇರ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಕ್ಯಾನ್, ಮಸ್ಟ್, ಶುಡ್, ಮೇ, ವಿಲ್, ಸಫಿಷಿಯಂಟ್ ಫಾರ್ ಟ್ರಾನ್ಸ್ಲೇಷನ್. ನೀವು ಯಾರು ಅಂದ್ಕೊಂಡಿರ್ತೀರಲ್ಲ ಭಾಳಷ್ಟು ಗ್ರಾಮರ್ ಕಲಿಬೇಕು ನಾನು, ಭಾಳ ಗ್ರಾಮರ್ ಕಲಿಬೇಕು ಅಂದ್ಕೊಳ್ಳೋರಿಗೆ ಇದು ಒಂದು ವ್ಯಾಕ್ಸಿನೇಷನ್ ಅಂತ ಹೇಳಬಹುದು. ಏನು, ಇವೆಲ್ಲ ಹೆಲ್ಪಿಂಗ್ ವರ್ಬ್ ಇದಾವೆ ನೋಡ್ರಿ ಇಲ್ಲಿ. ಈಸ್, ಆರ್, ಹ್ಯಾಸ್, ಹ್ಯಾವ್, ವಾಸ್, ವೇರ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಕ್ಯಾನ್, ಮಸ್ಟ್, ಶುಡ್, ಮೇ, ವಿಲ್. ಇಷ್ಟನ್ನು ಕಲಿತರೆ ಎಷ್ಟೋ ಸೆಂಟೆನ್ಸ್ಗಳನ್ನು ಪ್ಯಾರಾಗ್ರಾಫ್ದಲ್ಲಿ ಮಾಡಲಿಕ್ಕೆ ನೀವು ಕಲಿತೀರಿ. ದಿಸ್ ಈಸ್ ವಾಟ್ ಮೈ ಇಂಜೆಕ್ಷನ್ ಟು ಯು ಮೈ ಡಿಯರ್ ಫ್ರೆಂಡ್ಸ್. ಇದು ಆದ ತಕ್ಷಣ ಮತ್ತೆ ಏನು ಮಾಡಬೇಕು ಅಂತಂದರೆ ಶಾರ್ಪ್ 15 sentences ಶಾರ್ಟ್ಸ್ ಅಂತ ಹಾಕಿದ್ದೀನಿ. ಅಂದರೆ ನೀವು ಕ್ರಿಕೆಟ್ನಲ್ಲಿ ಸಿಕ್ಸರ್ ಅಂತ ಏನು ಹೇಳ್ತಿರಲ್ಲ, ಚೌಕ, ಓವರ್ ಮಾರ್ದಿಯ ಅವನೋನೇ ಇನ್ನೋನೇ, ರೈಟ್? ಸೊ 15 shots ಇನಫ್ ಫಾರ್ ಟ್ರಾನ್ಸ್ಲೇಷನ್. ಆ 15 shots ಯಾವು ಮುಂದೆ ಬರುತ್ತದೆ ನೋಡೋಣ. ಈ 15 sentences ನೀವು ಪಕ್ಕ ಕನ್ನಡದಿಂದ ಇಂಗ್ಲೀಷ್ಗೆ ಮಾಡಲಿಕ್ಕೆ ಕಲಿತ್ರಿ ಅಂದರೆ ನಿಮ್ಮ ಟ್ರಾನ್ಸ್ಲೇಷನ್ಗೆ ವಿಂಗ್ಸ್, ರೆಕ್ಕೆ ಬರ್ತಾವೆ. ರೀಡಿಂಗ್ ನ್ಯೂಸ್ ಪೇಪರ್ ಆ್ಯಂಡ್ ಮ್ಯಾಗಝಿನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ PSI aspirant. ನಾವು ನ್ಯೂಸ್ ಪೇಪರೇ ಓದಲ್ಲ,
ಓದೋ ಹ್ಯಾಬಿಟೇ ಇಲ್ಲ. ಏನೋ ಒಂದಿಷ್ಟು ವಿಡಿಯೋ ನೋಡ್ತೀವಿ, ಏನೋ ಒಂದಿಷ್ಟು ನೋಡ್ತೀವಿ, ಓದೋದೇ ಓದ್ಕೊಂತ ಓದಿದ್ದೇ ಓದ್ಕೊಂತ ರೀಪ್ರೊಡಕ್ಷನ್ ಮಾಡ್ಕೊಂತ ಇದ್ಬಿಡೋದು. ಈ ಇಸ್ವಿಯಲ್ಲಿ ಇವನು ಹಿಂಗಾದ, ಆ ಇಸ್ವಿಯಲ್ಲಿ ಅವನು ಹಿಂಗಾದ, ಅದು ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಯಾವುದು ಟಫ್ ಅಲ್ಲ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ. ಟ್ರಾನ್ಸ್ಲೇಷನ್ ನಿಮಗೆ ಟಫ್ ಅಂತ ಗೊತ್ತಿದ್ರೂ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡಲ್ಲ ಅಂದರೆ ವೇಸ್ಟ್ ಮಾಡ್ಕೊಳ್ತೀರಿ ನಿಮ್ಮ ಲೈಫನ್ನು. ಆಮೇಲೆ ಅದಕ್ಕೆ ನ್ಯೂಸ್ ಪೇಪರ್ ಓದ್ಕೊಳ್ಳಿ, ಮ್ಯಾಗಝಿನ್ ಓದ್ಕೊಳ್ಳಿ, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಒಂದು ಕಡೆ ಕನ್ನಡ ನ್ಯೂಸ್ ಪೇಪರ್, ಒಂದು ಕಡೆ ಇಂಗ್ಲಿಷ್ ನ್ಯೂಸ್ ಪೇಪರ್, ಅಥವಾ ಒಂದು ಕಡೆ ಗೂಗಲ್ ಸರ್ಚ್ನಲ್ಲಿ ಹೋಗಿ. ಥ್ಯಾಂಕ್ಸ್ ಟು ಟೆಕ್ನಾಲಜಿ ಏನು ಬೇಕಾದ್ರೂ ಕೊಡುತ್ತೆ ನಿಮಗೆ. ಒಂದು ಕನ್ನಡ ಆರ್ಟಿಕಲ್ ಓದಿ, ಒಂದು ಇಂಗ್ಲಿಷ್ ಆರ್ಟಿಕಲ್ ಓದಿ, ಹೇಗೆ ಇಂಪ್ರೂವ್ ಆಗುತ್ತೆ ನೋಡೋಣ. ಇಂಪ್ರೂವ್ ವೊಕ್ಯಾಬ್ಯುಲರಿ ಮೋಸ್ಟ್ ಇಂಪಾರ್ಟೆಂಟ್. ನೀವೇ ಹೇಳಿದ ಹಾಗೆ, ಸರ್ ನನಗೆ ವೊಕ್ಯಾಬ್ಯುಲರಿ ಅಂದರೆ ಭಾಳ ಕಷ್ಟ, ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿರಲ್ಲ, ಅದಕ್ಕೆ ನ್ಯೂಸ್ ಪೇಪರ್ ಓದೋದ್ರಿಂದ, ಮ್ಯಾಗಝಿನ್ ಓದೋದ್ರಿಂದ, ಆರ್ಟಿಕಲ್ ಅನ್ನು ಅಭ್ಯಾಸ ಮಾಡೋದ್ರಿಂದ ವೊಕ್ಯಾಬ್ಯುಲರಿ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಪ್ರಾಕ್ಟೀಸ್ ಫಾರ್ 2 or 3 hours ಅ ಡೇ. ಏನು ಮಾಡಬೇಕು ನೀವು? ಪ್ರಾಕ್ಟೀಸ್ ಮಿನಿಮಮ್ 2 to 3 hours ಮಾಡಲೇಬೇಕು, ಇಲ್ಲ ಅಂದರೆ ಆಗಲ್ಲ. ನಾನು ಜಿ ಕೆಗೆ ಅಷ್ಟೇ ಟೈಮ್ ಕೊಡ್ತೀನಿ, ಹಿಸ್ಟ್ರಿ ಸೋಷಿಯಾಲಜಿ ಕೊಡಿ, ದಯವಿಟ್ಟು ಕೊಡಿ. ಹಿಸ್ಟ್ರಿ ಓದಿ, ಸೋಷಿಯಾಲಜಿ ಓದಿ, ಮೆಂಟಲ್ ಎಬಿಲಿಟಿ ಸ್ಟಡಿ ಮಾಡಿ, ಏನಿರುತ್ತೆ ಎಲ್ಲ ಓದಿ. ಜೊತೆಗೆ ಟ್ರಾನ್ಸ್ಲೇಷನ್ನು ಕೂಡ 2-3 hours 3 ಗಂಟೆ ಪ್ರತಿ ದಿವಸ ಅಭ್ಯಾಸ ಮಾಡಿದರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ ಅಂದರೆ ಅದ್ರ ಬಗ್ಗೆ ಒಂದು ಏನಪ್ಪ ಅಂದರೆ ನನಗೆ ಡಿಫಿಕಲ್ಟ್ ಇದೆ ಅನ್ನೋದನ್ನೇ ನೀವು ತೆಗೆದುಕೊಂಡು ಹೋಗ್ಬಿಡ್ತೀರಿ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ರೈಟ್ ದ ಜಿಸ್ಟ್ ಆಫ್ ದ ಪ್ಯಾರಾಗ್ರಾಫ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಭಾಳಷ್ಟು ಫ್ಲವರಿ ಲ್ಯಾಂಗ್ವೇಜ್ ಬರೀಬೇಕಂತೇನಿಲ್ಲ. ನನಗೆ ಅಷ್ಟು ದೊಡ್ಡ ದೊಡ್ಡ ಡಿಫಿಕಲ್ಟ್ ವರ್ಡ್ಸ್ ಬರೆದ್ರೆ ಕೊಡ್ತಾರೇನು? ಇಲ್ಲ, ಮಾರ್ಕ್ಸ್ ಅದಕ್ಕೆ ಬೇಕು. ಸಿಂಪಲ್ ಲ್ಯಾಂಗ್ವೇಜ್ ಬರೆದ್ರು ಕೊಡ್ತಾರೆ, ಚಲೋ ಫ್ಲವರಿ ಲ್ಯಾಂಗ್ವೇಜ್ ಅಂದರೆ ಡಿಫಿಕಲ್ಟ್ ಲೆವೆಲ್ ವರ್ಡ್ ಬರೆದ್ರು ಕೊಡ್ತಾರೆ. ನಿಮಗೆ ಆ ರೀತಿ ಕಮಾಂಡ್ ಓವರ್ ದ ಲ್ಯಾಂಗ್ವೇಜ್ ಇತ್ತು ಅಂದರೆ, ಇಫ್ ಯು ಹ್ಯಾವ್ ಕಮಾಂಡ್ ಓವರ್ ದ ಲ್ಯಾಂಗ್ವೇಜ್ ಯು ಕ್ಯಾನ್ ರೈಟ್, ನೋ ಪ್ರಾಬ್ಲಮ್. ಬಟ್ ಸಿಂಪಲ್ ಆಗಿ ಏನು ತಿಳ್ಕೋಬೇಕು, ಪ್ಯಾರಾಗ್ರಾಫ್ ಓದು, ಓದೋಣ, ಓದಿದ ಮೇಲೆ ಇದನ್ನ ಹಾ ಈ ರೀತಿ ಮಾಡಬೇಕು. ಒಂದೇನೋ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಪರಿಸರದ ಬಗ್ಗೆ ಪ್ಯಾರಾಗ್ರಾಫ್ ಇದೆ, ಎನ್ವೈರನ್ಮೆಂಟ್ ಬಗ್ಗೆ ಇದೆ. ಓದೋಣ ಚೆನ್ನಾಗಿ, ಏನು ಹೇಳಲಿಕ್ಕೆ ಇಷ್ಟಪಟ್ಟಾರೆ ಅದರಲ್ಲಿ ನೋಡೋಣ. ನಾವು ಅರ್ಥ ಮಾಡ್ಕೊಳ್ಳೋಣ, ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನಿಂಗ್ ಮಾಡಿಕೊಂಡು ಆಮೇಲೆ ಇಂಗ್ಲೀಷ್ನಲ್ಲಿ ಅಪ್ಲೋಡ್ ಮಾಡೋಣ. ದ್ಯಾಟ್ಸ್ ವೆರಿ ಸಿಂಪಲ್. ದಿಸ್ ಇಸ್ ಸಿಂಪಲ್ ಮಂತ್ರ ಫಾರ್ ಭಾಷಾ ಅಂತಾರ. ಸೊ ದ್ಯಾಟ್ಸ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಅಬೌಟ್ ದಿಸ್, ಏನನ್ನು ಮಾಡಬೇಕು ಅನ್ನೋದು. ನೆಕ್ಸ್ಟ್ ಬಂತು ಏನು, ವರ್ಬ್ ಫಾರ್ಮ್ಸ್. ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ನೋ. ನಾನು ಆಗಲೇ ಹೇಳಿದೆ ನಿಮಗೆ, ಒಂದು ಸ್ವಲ್ಪ ಅದರದ್ದು ವಾಸನೆ ಬಡಿಸಿದೆ, ಯು ಜಸ್ಟ್ ಸ್ಮೆಲ್ಟ್ ಇಟ್. ಏನಂತ, V1, V2, V3, V4, V5 ಒಂದು ತಿಳ್ಕೊಂಬಿಡಿ ಮೈ ಡಿಯರ್ ಫ್ರೆಂಡ್ಸ್. ಇವುಗಳನ್ನು ನೀವು ಏನಾದರೂ ಕಲಿತ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮ ಇಂಗ್ಲೀಷು ಇಂಪ್ರೂವ್ ಆಗುತ್ತೆ, ಟ್ರಾನ್ಸ್ಲೇಷನ್ ಇಂಪ್ರೂವ್ ಆಗುತ್ತೆ, ಮಾತಾಡಲಿಕ್ಕೆ ಬರುತ್ತೆ, ಬರೀಲಿಕ್ಕೂ ಬರುತ್ತೆ. ಹೇಗೆ ಅನ್ನೋದನ್ನು ನಾವು ನಿಮಗೆ ಟಿಪ್ಸ್ ಹೇಳ್ಕೊಡ್ತೀವಿ. ಓಕೆ, ಲೆಟ್ಸ್ ಹ್ಯಾವ್ ಅ ಚೆಕ್ ವಿತ್ ದಿಸ್. ನೋಡಿ, ಸಿಂಪಲ್ ಒಂದು ಟೇಬಲ್ ಇದೆ ಇಲ್ಲಿ, V1, V2, V3, V4 ಮತ್ತು V5. ಗಿವ್, ಗೇವ್, ಗಿವನ್, ಗಿವಿಂಗ್, ಗಿವ್ಸ್. ನೋಡಿ, ಇಷ್ಟು ಸಿಂಪಲ್ ಇದೆ ನೋಡಿ. ಏನಂತ ಅಂದರೆ, V1 ಅಂದರೆ ಏನು, ಗಿವ್. V2 ಅಂದರೆ ಏನು, ಗೇವ್ ಅಂತ ಆಯಿತು. V3 ಏನಾಯಿತು, ಗಿವನ್ ಅಂತ ಆಯಿತು. V4 ಏನಾಯಿತು, ಗಿವಿಂಗ್ ಅಂತ ಆಯಿತು. V5 ಅಂದರೆ ಏನು, ಗಿವ್ಸ್ ಅಂತ ಆಯಿತು. ಈ ಒಂದು ಇಂಗ್ಲೀಷ್ ಶಬ್ದ ನೀವು ಯಾವುದೇ ವರ್ಬ್ ತಗೊಳ್ಳಿ, ನಿಮಗೆ ಸಿಗೋವು ಎಷ್ಟು, ಕೇವಲ 5. ಹೈ ಫೈವ್ ಅಂತ ಹೇಳ್ತಾರೆ, 5 words. 6th ಇಂಗ್ಲೀಷ್ ವರ್ಡ್ ಇಲ್ಲವೇ ಇಲ್ಲ. ಕಷ್ಟಪಟ್ಟು 2-3 ತಿಂಗಳು ನೀವು ಅಭ್ಯಾಸ ಮಾಡಿರಿ, ಹೇಗೆ ಇಂಗ್ಲೀಷ್ ಇಂಪ್ರೂವ್ ಆಗೋದಿಲ್ಲ, ಚಾಲೆಂಜ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ಪ್ರತಿಯೊಂದು ಶಬ್ದ ನೋಡಿ, ಬೈ, ಬಾಟ್, ಬಾಟ್, ಬೈಯಿಂಗ್, ಬೈಸ್. ಸೊ ಈ ಗಿವ್ ಅನ್ನೋದನ್ನು ಯಾವಾಗ ಬಳಸಬೇಕು, ಗೇವ್ ಅನ್ನು ಯಾವಾಗ ಬಳಸಬೇಕು, ಗಿವನ್ ಅಂದರೆ ಏನು ಅರ್ಥ, ಗಿವಿಂಗ್ ಅಂದರೆ ಏನು, ಗಿವ್ಸ್ ಅಂದರೆ ಏನು, ಯಾರಿಗೆ ಬಳಸಬೇಕು ಅಂತ ಗೊತ್ತಾದರೆ ನಿಮ್ಮ ಇಂಗ್ಲೀಷ್ ಪಕ್ಕಾ. ನೋಡಿ, ಇಂಪಾರ್ಟೆಂಟ್ ನೋಡಿ, ಇಲ್ಲಿ V1 ಮತ್ತು V2 ಮತ್ತು V5 ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಪ್ಲೀಸ್ ಲುಕ್ ಎಟ್ ದ ಚಾರ್ಟ್ ವೆರಿ ಕೇರ್ಫುಲಿ. V1ಗೆ ಹೆಲ್ಪಿಂಗ್ ವರ್ಬ್ ಇಲ್ಲ, V2ಗೆ ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ, V5ಗೆ ಹೆಲ್ಪಿಂಗ್ ವರ್ಬ್ ಇಲ್ಲ. ನಮ್ಮ ಬಹಳಷ್ಟು ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಏನಪ್ಪ ಅಂದರೆ ಪ್ರಾಬ್ಲಮ್, ಸರ್ ಈ ಈಸ್, ವಾಸ್, ಹ್ಯಾವ್, ಹ್ಯಾಸ್ ಎಲ್ಲಿ ಯೂಸ್ ಮಾಡ್ಬೇಕ್ರಿ ಅಂದ್ಕೊಂಡು ಅನ್ನೆಸೆಸರಿಯಾಗಿ ಅವನ್ನ ಬಳಸಿ ತಮ್ಮ ಇಂಗ್ಲೀಷ್ಗೆ ವೈರಸ್ ಅನ್ನು ಅಟ್ಯಾಕ್ ಮಾಡಿ ಇಂಗ್ಲೀಷನ್ನು ಎಲ್ಲ ಕೆಡಿಸಿಬಿಡ್ತಾರೆ. ಹೆಲ್ಪಿಂಗ್ ವರ್ಬ್ ಎಲ್ಲಿ ಬರುತ್ತೆ ಜಾಸ್ತಿ ಅಂದರೆ V3ಯಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಬರುತ್ತೆ. ಸೊ ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಬಳಸೋಣ, ಪ್ಲೂರಲ್ ಇದ್ರೆ ಹ್ಯಾವ್ ಬಳಸೋಣ. V4ನಲ್ಲಿ ಈಸ್ ಮತ್ತು ಆರ್, ING ಬಂದಾಗ ಕಂಪಲ್ಸರಿ ಈಸ್ ಮತ್ತು ಆರ್ ಬಳಸಲೇಬೇಕು. ಅಂದರೆ ಸಿಂಗ್ಯುಲರ್ ಇದ್ರೆ ಈಸ್ ಬಳಸಬೇಕು, ಪ್ಲೂರಲ್ ಇದ್ರೆ ಆರ್ ಬಳಸಬೇಕು. ಮುಂದೆ ನಾವು ವಾಕ್ಯನ ವಿ ಕ್ಯಾನ್ ಜಸ್ಟ್ ಗ್ಲಾನ್ಸ್ ಓವರ್ ದ
ಸೆಂಟೆನ್ಸಸ್, ನಾವು ಒಂದು ವಾಕ್ಯಗಳಲ್ಲಿ ಅವುಗಳನ್ನೆಲ್ಲ ನೋಡೋಣ. ಸೊ ಗಿವ್ಸ್ ವಿ ಫೈ ಅನ್ನೋದಂತೂ ಇಷ್ಟು ಹೆಲ್ಪ್ ಆಗುತ್ತಲ್ಲ ನಿಮಗೆ ಟ್ರಾನ್ಸ್ಲೇಷನ್ ಅಲ್ಲಿ, ಬಿಕಾಸ್ ದಿಸ್ ಇಸ್ ಮೈ ಆರ್ ಅಂಡ್ ಡಿ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಒಂದು ಇದ್ರ ಮೇಲೆ ಸಂಶೋಧನೆ ರಿಸರ್ಚ್ ಮಾಡಿ ಈ ವಿ ಫೈ ನ ಎಲ್ಲಿ ಬಳಸ್ಬಹುದು, ವಿ ಫೋರ್ ಅಂದ್ರೆ ಎಲ್ಲಿ ಬಳಸ್ಬಹುದು ನಿಮಗೆ ಗೊತ್ತಿರುತ್ತೆ. ಗೂಗಲ್ ನಲ್ಲಿ ಸರ್ ನಾವು ವಿ ಒನ್ ವಿ ಟು ವಿ ತ್ರೀ ಅಷ್ಟೇ ನೋಡಿವಿ, ವಿ ಫೋರ್ ವಿ ಫೈ ನೋಡಿಲ್ಲ. ಸೊ ಇಷ್ಟು ದಿವಸ ನೀವು ಅದನ್ನೇ, ನಾವು ಎಲ್ಲರೂ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಅನ್ನೇ ಕಲ್ಕೊತ್ ಬಂದೀವಿ. ಸ್ವಲ್ಪ ಬೇರೆ ಕಲ್ಕೊಂತ ಬರೋಣ, ಯಾವುದು ಸುಲಭ ಮಾಡ್ಕೊಂತ ಆಗತ್ತೆ ಅಲ್ಲ, ಸಿಂಪಲ್ ಆಗತ್ತಲ್ಲ, ಅದನ್ನ ಮಾಡೋಣ. ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಲರ್ನಿಂಗ್. ಸೇಮ್ ಒನ್ ಮೋರ್ ಟೇಬಲ್ ಇದೆ, ಏನು? ಟೆಲ್ ಟೋಲ್ಡ್ ಟೋಲ್ಡ್, ಟೆಲಿಂಗ್ ಟೆಲ್ಸ್, ಸ್ಪೀಕ್ ಸ್ಪೋಕ್ ಸ್ಪೋಕನ್, ಸ್ಪೀಕಿಂಗ್ ಸ್ಪೀಕ್ಸ್. ಸೊ ಈ ರೀತಿ ಬೇರೆ ಬೇರೆ ಶಬ್ದಗಳಿದ್ದಾವೆ. ಸೊ ಸಿಂಗ್ ಅಂದ್ರೆ ಏನು, ಸ್ಯಾಂಗ್ ಅಂದ್ರೆ ಏನು, ಸಂಗ್ ಅಂದ್ರೆ ಏನು, ಸಿಂಗಿಂಗ್ ಅಂದ್ರೆ ಏನು, ಸಿಂಗ್ಸ್ ಅಂದ್ರೆ ಏನು, ಇವುಗಳನ್ನ ಅರ್ಥ ಮಾಡಿಕೊಂಡು ಕನ್ನಡದ ಈ ಒಂದು ಶಬ್ದಕ್ಕೆ ಈ ವಿ ಒನ್ ಬರುತ್ತೆ, ವಿ ಟೂ ಬರುತ್ತೆ, ವಿ ತ್ರೀ ಬರುತ್ತೆ, ವಿ ಫೋರ್ ಬರುತ್ತೆ, ವಿ ಫೈವ್ ಬರುತ್ತೆ ಅಂತ ನೀವು ಪಕ್ಕಾ ಮಾಡ್ಕೊಂಡ್ರಿ ಅಂದ್ರೆ ಯು ಆರ್ ಗುಡ್ ಅಟ್ ಇಂಗ್ಲಿಷ್ ಅನ್ಡೌಟೆಡ್ಲಿ. ಒನ್ ಮೋರ್ ನೋಡಿ, ಟೇಕ್ ಆಕ್ಷನ್, ಟುಕ್ ಆಕ್ಷನ್, ಟೇಕನ್ ಆಕ್ಷನ್, ಟೇಕಿಂಗ್ ಆಕ್ಷನ್, ಟೇಕ್ಸ್ ಆಕ್ಷನ್. ಈ ನಾವು ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಏನೋ ಒಂದು ಪ್ಯಾರಾಗ್ರಾಫ್ ಓದಿರ್ತೀವಿ, ಏನೋ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತದೆ. ಸೊ ಕ್ರಮ ಕೈಗೊಳ್ಳುತ್ತದೆ ಅಂದರೆ ಏನು, ಕ್ರಮ ಕೈಗೊಳ್ಳುತ್ತಿದೆ ಅಂದರೆ ಏನು, ಕ್ರಮ ಕೈಗೊಂಡಿದೆ ಅಂದರೆ ಏನು, ಕ್ರಮ ಕೈಗೊಂಡಿತು ಅಂದರೆ ಏನು, ಕ್ರಮವನ್ನು ಕೈಗೊಳ್ಳುತ್ತವೆ, ತೆಗೆದುಕೊಳ್ಳುತ್ತದೆ, ಇವೆಲ್ಲ ಈ ಬರೋದೆಲ್ಲಪ್ಪ ಅಂದರೆ ಇದೇ ವಿ ಒನ್ ಟು ವಿ ಫೈವ್ಗಳಲ್ಲಿ. ಇಷ್ಟನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ, ಪ್ರಾಕ್ಟೀಸ್ ಮಾಡಿರಿ, ನಾವು ನಿಮ್ಮ ಜೊತೆ ಇರ್ತೇವೆ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಏನಪ್ಪಾ, ಏನು ತಿಳ್ಕೋಬೇಕು, ಶಾರ್ಪ್ 15 ಶಾರ್ಟ್ಸ್ ಅಂತ ಆಗಳೆ ಏನು ಸ್ವಲ್ಪ ನಿಮಗೆ ಸ್ವಲ್ಪ ಒಂದು ಸ್ಮೆಲ್ ಕೊಟ್ಟಿದ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಏನು, 8 + 7 = 15 ಸೆಂಟೆನ್ಸಸ್ ಅಂತ ಹೇಳ್ತಾ ಇದೆ. ಸೊ ಆ 15 ಸೆಂಟೆನ್ಸಸ್ ಯಾವವು, ಏನು ತಿಳ್ಕೊಳ್ಳೋಣ ಈಗ ಡೀಟೇಲ್ ಆಗಿ. ಅವರುಗಳ ಸ್ಟಡಿ ಮಾಡಿದರೆ ನಮಗೆ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗತ್ತೆ. ಫಸ್ಟ್ 8 ಶಾರ್ಟ್ಸ್ ನೋಡಿ, ಐ ಥಿಂಕ್ ಯು ಕ್ಯಾನ್ ಸಿ ಸಮ್ ವರ್ಡ್ಸ್ ವಿಚ್ ಹ್ಯಾವ್ ಬಿನ್ ಬೋಲ್ಡೆಡ್, ಬೋಲ್ಡ್ ಲೆಟರ್ಸ್ ಇದಾವೆ ನೋಡಿ, ಲಾಸ್ಟ್ ವರ್ಬ್ ಏನಿದಾವಲ್ಲ ಅಲ್ಲಿ ಬೋಲ್ಡ್ ಲೆಟರ್. ಫಾರ್ ಎಕ್ಸಾಂಪಲ್, ಏನು, ಹೊಸ ಕೃಷಿ ಕಾಯ್ದೆಯ ವಿರುದ್ಧ ರೈತರು ಪ್ರತಿಭಟಿಸುತ್ತಾರೆ. ಸೊ ಪ್ರತಿಭಟಿಸುತ್ತಾರೆ ಅಂತ ಏನಿದೆಯಲ್ಲ, ಆ ಶಬ್ದಕ್ಕೆ ವಿ ಒನ್ ಅಂತ ಇದೆ. ಯಾವುದು ಇಂಗ್ಲಿಷ್ನಲ್ಲಿ ಆಮೇಲೆ ನೋಡೋಣ. ಸೊ ಹೊಸ ಕಾಯ್ದೆಯ ವಿರುದ್ಧ ರೈತ ಮೋರ್ಚಾ ಪ್ರತಿಭಟಿಸುತ್ತದೆ. ನೋಡ್ರಿ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿಭಟಿಸುತ್ತಾರೆ ಅಂದರೆ ಏನು, ಪ್ರತಿಭಟಿಸುತ್ತದೆ ಅಂದರೆ ಏನು, ಪ್ರತಿಭಟಿಸುತ್ತಿದೆ ಅಂದರೆ ಏನು, ಪ್ರತಿಭಟಿಸಿತು. ನೋಡಿ, ಹೊಸ ಕೃಷಿ ಕಾಯ್ದೆಯ ವಿರುದ್ಧ ರೈತ ಮೋರ್ಚಾ ಪ್ರತಿಭಟಿಸುತ್ತಿದೆ, ಈಸ್ ಪ್ಲಸ್ ವಿ ಫೋರ್ ಅಂತಿದೆ. ನೆಕ್ಸ್ಟ್ ಒನ್, ಹೊಸ ಕೃಷಿ ಕಾಯ್ದೆಯ ವಿರುದ್ಧ ರೈತ ಮೋರ್ಚಾ ಪ್ರತಿಭಟಿಸಿತು, ವರ್ಬ್ ನಂಬರ್ 2 ಇದೆ. ಅವೆಲ್ಲ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇಂಗ್ಲಿಷ್ನಾಗ ಬರೆದ್ರೆ ನಿಮ್ಮ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಏನು ಆಗಲ್ಲ. ಹೊಸ ಕೃಷಿ ಕಾಯ್ದೆಯ ವಿರುದ್ಧ ರೈತ ಮೋರ್ಚಾ ಪ್ರತಿಭಟಿಸಿದೆ, ಇದಕ್ಕೆ ಇಂಗ್ಲಿಷ್ ವರ್ಡ್ ಯಾವ್ದು ಬರುತ್ತೆ. ನೆಕ್ಸ್ಟ್ ಒನ್, ಹೊಸ ಕೃಷಿ ಕಾಯ್ದೆಯ ವಿರುದ್ಧ ರೈತ ಮೋರ್ಚಾ ಪ್ರತಿಭಟಿಸುವ ಸಾಧ್ಯತೆ ಇದೆ ಅಂದಾಗ ಕ್ಯಾನ್ ಪ್ಲಸ್ ವಿ ಒನ್ ಬರುತ್ತೆ. ಹೊಸ ಕೃಷಿ ಕಾಯ್ದೆಯ ವಿರುದ್ಧ ರೈತ ಮೋರ್ಚಾ ಪ್ರತಿಭಟಿಸಬೇಕು ಅಥವಾ ಪ್ರತಿಭಟಿಸಲೇಬೇಕು ಅಂದಾಗ ಮಸ್ಟ್ ಪ್ಲಸ್ ವಿ ಒನ್ ಬರುತ್ತೆ. ಹೊಸ ಕೃಷಿ ಕಾಯ್ದೆಯ ವಿರುದ್ಧ ರೈತ ಮೋರ್ಚಾ ಪ್ರತಿಭಟಿಸಬಹುದು ಅಂತ ಬಂದಾಗ ಮೇ ಪ್ಲಸ್ ವಿ ಒನ್ ಬರುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಐ ವಿಲ್ ಜಸ್ಟ್ ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಸ್ಲೈಡ್. ಇಲ್ಲಿ ನೋಡಿ, ಈ ಪ್ರತಿಭಟಿಸುತ್ತಾರೆ, ಪ್ರತಿಭಟಿಸುತ್ತದೆ, ಪ್ರತಿಭಟಿಸುತ್ತಿದೆ, ಪ್ರತಿಭಟಿಸಿತು, ಪ್ರತಿಭಟಿಸಿದೆ, ಪ್ರತಿಭಟಿಸುವ ಸಾಧ್ಯತೆ ಇದೆ, ಪ್ರತಿಭಟಿಸಲೇಬೇಕು, ಪ್ರತಿಭಟಿಸಬಹುದು. ಈ 8 ಸೆಂಟೆನ್ಸ್ ಅನ್ನ ಕರೆಕ್ಟಾಗಿ ಇಂಗ್ಲಿಷ್ಗೆ ನೀವು ಮಾಡಲಿಕ್ಕೆ ಬಂದರೆ ನೀವು ವಿ ಒನ್ ಟು ವಿ ಫೈವ್ ಕಲಿತೀರಿ. ಕ್ಯಾನ್, ಮಸ್ಟ್ ಮತ್ತು ಮೇ ಅನ್ನ ಬಳಸೋದ್ರಿಂದ ಏನು ಅರ್ಥ ಆಗುತ್ತೆ ಅನ್ನೋದು 8 ಸೆಂಟೆನ್ಸ್ ಇಲ್ಲೇ ಕವರ್ ಆಯಿತು. ಈ 8 ಸೆಂಟೆನ್ಸ್ ಕವರ್ ಆದರೆ ನಿಮ್ಮ 60-70% ಇಂಗ್ಲೀಷು ಬಂದ ಹಾಗೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಕೆಂಡ್ 7 ಶಾರ್ಟ್ಸ್. ಈ ಪ್ಯಾಸಿವ್ ವಾಯ್ಸ್ ಅಂತ ಬರ್ತದೆ. ಇಲ್ಲಿವರೆಗೂ ನಾವು ಸೇಮ್ ಸೆಂಟೆನ್ಸ್ ಅನ್ನೇ ನೋಡಿದೀವಿ. ಯಾಕಂದ್ರೆ ನಿಮಗೆ ಅರ್ಥ ಆಗಲಿ, ಯಾವುದು ಒಂದು ವರ್ಬ್ ಬೇರೆ ಫಾರ್ಮ್ನಾಗಿದ್ದಾಗ ಏನು ಬಳಸ್ಬೇಕು ಅಂತ ಅರ್ಥ ಆಗಲಿ ಅಂತ 7 ಶಾರ್ಟ್ಸ್ ಏನಿದಾವ್ರೆ. ಇದರಲ್ಲಿ ಕೂಡ ನಾನು ಸೇಮ್ ಸೆಂಟೆನ್ಸ್ ಅನ್ನೇ ಬಳಸ್ತಾ ಇದ್ದೀನಿ. ಯಾಕಂದ್ರೆ ಅರ್ಥ ಆಗಬೇಕು ನಿಮಗೆ, ಇದೇ ವರ್ಬ್ಗೆ ಬಂದಾಗ ಏನು ಇಂಗ್ಲೀಷ್ನಲ್ಲಿ ಬಳಸಬೇಕು ಅಂತ. ಹೊಸ ಕೃಷಿ ಕಾಯ್ದೆಯ ವಿರುದ್ಧ ಪ್ರತಿಭಟಿಸಲಾಗುತ್ತದೆ ಅಥವಾ ಪ್ರತಿಭಟಿಸಲಾಗುವುದು ವಿಲ್ ಬಿ ಪ್ಲಸ್ ವಿ 3 ಅಂತ ಇದೆ. ಸೊ ವಿಲ್ ಬಿ ಪ್ಲಸ್,
ಒಂದು ತಿಳ್ಕೋಬೇಕು, ಪ್ಯಾಸಿವ್ ವಾಯ್ಸ್ ಅಂತ ಬಂದಾಗ 100% ನಾವು ಯಾವಾಗಲೂ ವಿ ತ್ರೀಯನ್ನೇ ಬಳಸಬೇಕು. ವರ್ಬ್ ನಂಬರ್ ತ್ರೀ, ಕಾಲಮ್ ನಂಬರ್ ತ್ರೀ ಏನಿರ್ತದಲ್ಲ ನಮ್ದು ಟೇಬಲ್ನಲ್ಲಿ, ಆ ವಿ ತ್ರೀಯನ್ನೇ ಬಳಸಬೇಕು ಯಾವಾಗಲೂ. ಈಗ ಹೆಂಗಿರ್ತದೆ, ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಅಂದರೆ ಬೇರೆ, ಅಂದರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರ ಮಾಡ್ತಾ ಇದೆ, ದ ಗವರ್ಮೆಂಟ್ ಈಸ್ ಡೂಯಿಂಗ್ ಸಮಥಿಂಗ್. ಬಟ್ ಇಲ್ಲಿ ನೋಡಿ, ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂತ ವಾಕ್ಯ ಬಂದಾಗ ಯಾರು ತೆಗೆದುಕೊಳ್ಳುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ತೆಗೆದುಕೊಳ್ಳಲಾಗುವುದು ಅನ್ನೋದು ಪ್ಯಾಸಿವ್ ವಾಯ್ಸ್. ಹಾಗೆ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂದರೆ ಏನು, ತೆಗೆದುಕೊಳ್ಳಲಾಗುತ್ತಿದೆ ಅಂದರೆ ಏನು, ತೆಗೆದುಕೊಳ್ಳಲಾಗಿದೆ ಅಂದರೆ ಏನು, ತೆಗೆದುಕೊಳ್ಳಲಾಯಿತು ಅಂದರೆ ಏನು, ತೆಗೆದುಕೊಳ್ಳಲೇಬೇಕು, ತೆಗೆದುಕೊಳ್ಳಬಹುದು, ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವ ಎಲ್ಲ 7 ಸೆಂಟೆನ್ಸನ್ನು ನೀವು ಮಾಡಲಿಕ್ಕೆ ಕಲಿತ್ರಿ ಇಂಗ್ಲೀಷ್ನಲ್ಲಿ, ಅಂದರೆ ಯು ಆರ್ ಡನ್. ಸೊ ಹೊಸ ಕೃಷಿ ಕಾಯ್ದೆ ವಿರುದ್ಧ ಪ್ರತಿಭಟಿಸಲಾಗುತ್ತದೆ, ವಿಲ್ ಬಿ ಪ್ಲಸ್ ವಿ ತ್ರೀ ಬರುತ್ತೆ, ಆಮೇಲೆ ಸೆಂಟೆನ್ಸ್ನಲ್ಲಿ ನೋಡೋಣ. ಹೊಸ ಕೃಷಿ ಕಾಯ್ದೆ ವಿರುದ್ಧ ಪ್ರತಿಭಟಿಸಲಾಗುತ್ತಿದೆ, ಈಸ್ ಬೀಯಿಂಗ್ ವಿ ತ್ರೀ ಬರುತ್ತೆ. ಹೊಸ ಕೃಷಿ ಕಾಯ್ದೆ ವಿರುದ್ಧ ಪ್ರತಿಭಟಿಸಲಾಯಿತು ಅಂದರೆ ವಾಸ್ ಪ್ಲಸ್ ವಿ ತ್ರೀ ಬರುತ್ತೆ. ಹೊಸ ಕೃಷಿ ಕಾಯ್ದೆಯ ವಿರುದ್ಧ ಪ್ರತಿಭಟಿಸಲಾಗಿದೆ ಅಂದರೆ ಹ್ಯಾಸ್ ಬೀನ್ ಪ್ಲಸ್ ವಿ ತ್ರೀ ಬರುತ್ತೆ. ಹೊಸ ಕೃಷಿ ಕಾಯ್ದೆಯ ವಿರುದ್ಧ ಪ್ರತಿಭಟಿಸಲು ಸಾಧ್ಯವಿದೆ, ಕ್ಯಾನ್ ಬಿ ವಿ ತ್ರೀ ಬರುತ್ತೆ. ಹೊಸ ಕೃಷಿ ಕಾಯ್ದೆಯ ವಿರುದ್ಧ ಪ್ರತಿಭಟಿಸಬೇಕು ಅಥವಾ ಪ್ರತಿಭಟಿಸಲೇಬೇಕು ಅಂದಾಗ ಮಸ್ಟ್ ಪ್ಲಸ್ ವಿ ತ್ರೀ ಬರುತ್ತೆ. ಹೊಸ ಕೃಷಿ ಕಾಯ್ದೆಯ ವಿರುದ್ಧ ಪ್ರತಿಭಟಿಸಬಹುದು ಅಂದರೆ ಮೇ ಬಿ ಪ್ಲಸ್ ವಿ ತ್ರೀ ಬರುತ್ತೆ. ಈ 7 ಸೆಂಟೆನ್ಸ್ ನೋಡಿ ಬೇರೆ ಬೇರೆ, ಲೆಟ್ಸ್ ಗೋ ಟು ದ ಪ್ರೀವಿಯಸ್ ಒನ್ಸ್ ಅಗೇನ್ ನೋಡ್ತೇನೆ. ನೋಡಿ, ಪ್ರತಿಭಟಿಸಲಾಗುತ್ತದೆ, ಪ್ರತಿಭಟಿಸಲಾಗುತ್ತಿದೆ, ಪ್ರತಿಭಟಿಸಲಾಯಿತು, ಪ್ರತಿಭಟಿಸಲಾಗಿದೆ, ಪ್ರತಿಭಟಿಸಲು ಸಾಧ್ಯವಿದೆ, ಪ್ರತಿಭಟಿಸಲೇಬೇಕು, ಪ್ರತಿಭಟಿಸಬಹುದು. ಈ 7 ಸೆಂಟೆನ್ಸನ್ನು ಇಂಗ್ಲೀಷ್ನಾಗ ಹೇಗೆ ಮಾಡಬೇಕು ಅಂತ ಗೊತ್ತಾದರೆ 7, 8, 15 ಶಾರ್ಟ್ಸನ್ನು ಕಲಿತರೆ ಯುವರ್ ಟ್ರಾನ್ಸ್ಲೇಷನ್ ವಿಲ್ ಬಿ ಪಕ್ಕಾ. ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ನಿಮಗೆ ಏನು ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅನ್ನೋದು ಆಮೇಲೆ ನೋಡೋಣ ಅಂತ. 8 ಶಾರ್ಟ್ಸ್ ಇನ್ ಇಂಗ್ಲಿಷ್, ಅವೇನು ನೋಡಿದೇವಲ್ಲ ನಾವು, ಪ್ರತಿಭಟನೆ ಮಾಡುತ್ತಾರೆ ಅಂತ. ಫಾರ್ಮರ್ಸ್ ಪ್ರೊಟೆಸ್ಟ್, ಮುಂದೆ ರೈತ ಮೋರ್ಚಾ ಅಂದರೆ ಅವರೇ ಫಾರ್ಮರ್ಸ್ ಪ್ರೊಟೆಸ್ಟ್ಸ್. ನೋಡಿ, ಇದು ಡೀಟೇಲ್ ಲಾಸ್ಟಿಗೆ ಏನು ಅಂಡರ್ಲೈನ್ ಪ್ಲಸ್ ಬೋಲ್ಡ್ ಲೆಟರ್ ಇದೆಯಲ್ಲ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಹಾಂ, ಪ್ರೊಟೆಸ್ಟ್ ಅಂದರೆ ಏನು, ಪ್ರೊಟೆಸ್ಟ್ಸ್ ಅಂದರೆ ಏನು, ಈಸ್ ಪ್ರೊಟೆಸ್ಟಿಂಗ್ ಅಂದರೆ ಏನು, ಪ್ರೊಟೆಸ್ಟೆಡ್ ಅಂದರೆ ಏನು, ಹ್ಯಾಸ್ ಪ್ರೊಟೆಸ್ಟೆಡ್ ಅಂದರೆ ಏನು, ಕ್ಯಾನ್ ಪ್ರೊಟೆಸ್ಟ್ ಅಂದರೆ ಏನು, ಮಸ್ಟ್ ಪ್ರೊಟೆಸ್ಟ್ ಅಂದರೆ ಏನು, ಮೇ ಪ್ರೊಟೆಸ್ಟ್ ಅಂದರೆ ಏನು, ಇದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಇಷ್ಟು ಬಿಟ್ಟು ಬೇರೆ ಇಂಗ್ಲೀಷ್ ಏನೂ ಇಲ್ಲ ಮಾರಾಯರೇ. ನೀವು ಏನು ಮಾಡಿಲ್ಲ ಅಂತಂದರೆ ಟೈಮ್ ಸ್ಪೆಂಡ್ ಮಾಡಿಲ್ಲ, ಟೈಮನ್ನು ಇದಕ್ಕೆ ಕೊಟ್ಟಿಲ್ಲ. ನೀವು ಹೇಗೆ ಈ ವಾಟ್ಸಪ್ ಬಳಸಲಿಕ್ಕೆ, ಫೇಸ್ಬುಕ್ ಬಳಸಲಿಕ್ಕೆ, ಇನ್ಸ್ಟಾಗ್ರಾಮ್ ಬಳಸಲಿಕ್ಕೆ ಟೈಮನ್ನು ಹೇಗೆ ಕೊಡ್ತೀರಿ, ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೀವು ಅದನ್ನೆಲ್ಲ ಮೆಸೇಜಸ್ ವಿಡಿಯೋದನ್ನು ನೋಡ್ತಿರಲ್ಲ, ಸ್ವಲ್ಪ ಟೈಮ್ ಇದಕ್ಕೂ ಕೊಡಿ, ಇವೆಲ್ಲ ನಿಮಗೆ ಅರ್ಥ ಆಗುತ್ತವೆ. ಫಾರ್ಮರ್ಸ್ ಪ್ರೊಟೆಸ್ಟ್ ಅಂದರೆ ಏನು, ದ ರೈತ ಮೋರ್ಚಾ ಪ್ರೊಟೆಸ್ಟ್ಸ್ ಅಂದರೆ ಏನು, ರೈತ ಮೋರ್ಚಾ ಈಸ್ ಪ್ರೊಟೆಸ್ಟಿಂಗ್ ಅಂದರೆ ಏನು, ರೈತ ಮೋರ್ಚಾ ಪ್ರೊಟೆಸ್ಟೆಡ್ ಅಂದರೆ ಕನ್ನಡ ಯಾವ ಶಬ್ದ ಬಂತು, ರೈತ ಮೋರ್ಚಾ ಹ್ಯಾಸ್ ಪ್ರೊಟೆಸ್ಟೆಡ್ ಅಂದರೆ ಏನು, ಕ್ಯಾನ್ ಪ್ರೊಟೆಸ್ಟ್ ಅಂದರೆ ಏನು, ಮಸ್ಟ್ ಪ್ರೊಟೆಸ್ಟ್ ಅಂದರೆ ಏನು, ಮೇ ಪ್ರೊಟೆಸ್ಟ್ ಅಂದರೆ ಏನು ಅನ್ನೋದೇ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ. 7 ಶಾರ್ಟ್ಸ್ ಇನ್ ಇಂಗ್ಲಿಷ್ ಇದ್ದಾವೆ. ಏನಪ್ಪ ಅಂತಂದ್ರೆ ಇಲ್ಲಿ 7 ಶಾರ್ಟ್ಸ್ ಇನ್ ಇಂಗ್ಲಿಷ್ ನೋಡಿ, ಅದೇ ಪ್ರತಿಭಟಿಸಲಾಗುತ್ತದೆ ಲಾಗುತ್ತಿದೆ ಅಂತ ಏನಿತ್ತಲ್ಲ, ಪ್ರೊಟೆಸ್ಟ್ ವಿಲ್ ಬಿ ಹೆಲ್ಡ್ ಅಂದ್ರೆ ಏನು, ಈಸ್ ಬೀಯಿಂಗ್ ಹೆಲ್ಡ್ ಅಂದ್ರೆ ಏನು, ವಾಸ್ ಹೆಲ್ಡ್ ಅಂದ್ರೆ ಏನು, ಹ್ಯಾಸ್ ಬೀನ್ ಹೆಲ್ಡ್ ಅಂದ್ರೆ ಏನು, ಕ್ಯಾನ್ ಬಿ ಹೆಲ್ಡ್ ಅಂದ್ರೆ ಏನು, ಮಸ್ಟ್ ಬಿ ಹೆಲ್ಡ್ ಅಂದ್ರೆ ಏನು, ಮೇ ಬಿ ಹೆಲ್ಡ್ ಅಂದ್ರೆ ಏನು. ಸೊ ಯು 7 ಶಾರ್ಟ್ಸ್ ಇನ್ ಇಂಗ್ಲಿಷ್, ಕನ್ನಡದ 7 ಶಾರ್ಟ್ಸ್ ಇನ್ ಕನ್ನಡ ಏನಿದ್ದಲ್ಲ ಅವೇ ಸೇಮ್ ಕನ್ನಡಕ್ಕೆ 7 ಶಾರ್ಟ್ಸ್ ಇನ್ ಇಂಗ್ಲಿಷ್ ಅಂದರೆ. ಸೊ ಹೊಸ ಕೃಷಿ ಕಾಯ್ದೆಯ ವಿರುದ್ಧ ಪ್ರತಿಭಟಿಸಲಾಗುತ್ತದೆ ಅಂತ ಇತ್ತಲ್ಲ, ಬೇರೆ ಬೇರೆ ಇದ್ವ, ಪ್ರತಿಭಟಿಸಲಾಗುತ್ತಿದೆ, ಪ್ರತಿಭಟಿಸಲಾಯಿತು, ಪ್ರತಿಭಟಿಸಲಾಗಿದೆ ಅಂತಿದ್ದಲ್ಲ. ಸೊ ಇವು ಎಲ್ಲ ಬರ್ತಾವೆ. ಹಾಗೆ ಒಂದು ವರ್ಬನ್ನು ಇಟ್ಟುಕೊಂಡು ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಕ್ಲಾಸನ್ನು ಶುರು ಮಾಡಲಾಗುವುದು ಅಂದರೆ ಏನು, ಕ್ಲಾಸನ್ನು ಶುರು ಮಾಡಲಾಗುತ್ತಿದೆ ಅಂದರೆ ಏನು, ಕ್ಲಾಸನ್ನು ಪ್ರಾರಂಭ ಮಾಡಲಾಯಿತು ಅಂದರೆ ಏನು, ಮಾಡಲಾಗಿದೆ ಅಂದರೆ ಏನು, ಮಾಡಬಲೇಬೇಕು, ಮಾಡಬಹುದು, ಮಾಡಲು ಸಾಧ್ಯವಿದೆ ಅಂದರೆ ಏನು ಅನ್ನೋದನ್ನೇ ಸಿಂಪಲ್ ಮಂತ್ರ ಫಾರ್ ಭಾಷಾಂತರದಲ್ಲಿ ತಿಳ್ಕೊಂಡ್ರೆ ನಿಮ್ಮ ಇಂಗ್ಲೀಷ್ಗೆ ರೆಕ್ಕೆ ಪುಕ್ಕಗಳು ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಇದರ ಬಗ್ಗೆ ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇವುಗಳನ್ನು ಸರಿಯಾಗಿ ಫ್ರಮ್ ಸ್ಲೈಡ್ ನಂಬರ್ 1 ಇಲ್ಲಿವರೆಗೂ ಕರೆಕ್ಟಾಗಿ ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿ. ನಿಮ್ಮ ಜೊತೆ ನಾನು
ಪ್ರಶಾಂತ್ ಮೋಟಗಿ PSI ಟ್ರಾನ್ಸ್ಲೇಷನ್ ಮತ್ತು ನಿಮ್ಮ ಇಂಗ್ಲಿಷ್ ಸಮಸ್ಯೆ ಏನೇ ಇದ್ದರೂ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೇನೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಥ್ಯಾಂಕ್ ಯು.